ಮೊನ್ನೆಯ ಬಜೆಟ್ನಲ್ಲಿ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಗೆ ರೋಪ್ ವೇ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿತ್ತು. ಈಗ ಮುಳ್ಳಯ್ಯನಗಿರಿಯಲ್ಲಿ ರೋಪ್ ವೇಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸ್ಥಳೀಯರು, ಪರಿಸರ ಪ್ರೇಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಂದ್ರದ್ರೋಣ ಪರ್ವತ ಶ್ರೇಣಿ ಅತ್ಯಂತ ಪರಿಸರ ಸೂಕ್ಷ್ಮ ಪ್ರದೇಶ. ಅದು 25 ಪಾರಂಪರಿಕ ತಾಣಗಳಲ್ಲಿ ಪಶ್ಚಿಮ ಘಟ್ಟಗಳು ಕೂಡ ಒಂದಾಗಿದೆ. ದೇಶದ 6 ರಾಜ್ಯಗಳಲ್ಲಿ ಹಾದು ಹೋಗಿದೆ ಪಶ್ಚಿಮ ಘಟ್ಟಗಳು. ಮುಳ್ಳಯ್ಯನಗಿರಿಯ ನದಿ ಮೂಲ ಪ್ರಾಣಿ ಪಕ್ಷಿಗಳಿಗೆ ಕಂಟಕದ ಆರೋಪವನ್ನು ಮಾಡ್ತಾ ವಿರೋಧವನ್ನ ಮಾಡಲಾಗ್ತಾ ಇದೆ. ಮುಳ್ಳಯ್ಯನಗಿರಿಗೆ ರೋಪ್ ವೇನ ಕಲ್ಪಿಸುವಂತ ವಿಚಾರ ಸಂಪಟ್ಟಂತೆ. ಮುಳ್ಳಯ್ಯನಗಿರಿ ಚಿಕ್ಕಮಗಳೂರಿನಲ್ಲಿ ತುಂಬಾ ಫೇಮಸ್. ಬೇರೆ ಬೇರೆ ರಾಜ್ಯದಿಂದ, ಆಲ್ಮೋಸ್ಟ್ ನಮ್ಮ ರಾಜ್ಯದಿಂದನೂ ಕೂಡ ಸಾಕಷ್ಟು ಜನ ಹೋಗ್ತಾರೆ ಮುಳ್ಳಯ್ಯನಗಿರಿಗೆ. ಆದರೆ ಅಲ್ಲಿಗೆ ಸರ್ಕಾರ ರೋಪ್ ವೇನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಳ್ತು, ಹಾಗೆ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡಿದ್ರು. ಈಗ ಆ ರೋಪ್ ವೇಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಮುಳ್ಳಯ್ಯನಗಿರಿ 6,317 ಅಡಿ ಎತ್ತರ ಇರುವಂಥ, ಇಡೀ ರಾಜ್ಯದಲ್ಲಿ ಅತ್ಯಂತ ಎತ್ತರವಾದಂಥ ಒಂದು ಗಿರಿಶಿಖರ. ಅದು ಮತ್ತು ಸೂಕ್ಷ್ಮವಾದಂಥ ಪ್ರದೇಶ. ಇಲ್ಲಿ ಭಾಳಷ್ಟು ನದಿಗಳಿಗೆ ನೀರು ಹರಿಯುತ್ತೆ. ಆಮೇಲೆ ಭದ್ರಾ ನದಿಗೂ ಕೂಡ ಇದು ಜಲಾನಯನ ಪ್ರದೇಶ. ಅಲ್ಲಿಗೆ ಜಲವನ್ನು ಉಕ್ಕಿಸ್ಬೇಕಾದ್ರೆ ಇಲ್ಲಿ ಚೆನ್ನಾಗಿ ಮಳೆ ಬರಬೇಕು. ಆದರೆ ಇದು ಯಾವುದನ್ನು ಸರ್ಕಾರ ಯೋಚನೆ ಮಾಡ್ತಿಲ್ಲ. ಇಂಥ ಪ್ರದೇಶಗಳಲ್ಲಿ ರೋಪ್ವೇಗಳನ್ನು ಮಾಡಿ ಜನನ್ನ ಮೋಜು ಮಸ್ತಿ ಮಾಡಲಿಕ್ಕೆ ಅಥವಾ ಅವರ ಸಂತೋಷಕ್ಕೋಸ್ಕರ ಮಾಡೋದಿದೆಯಲ್ಲ, ಇದು ಅತ್ಯಂತ ಮೂರ್ಖತನದ ಪರಮಾವಧಿ. ಇವೆಲ್ಲ ಅತ್ಯಂತ ವಿಶೇಷವಾದ್ದು. ಒಂದ್ಸಲ ನಾವು ಈ ಬೆಟ್ಟಗಳನ್ನು ಕಳ್ಕೊಂಡ್ರೆ ಈ ಬೆಟ್ಟಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ಒಂದ್ಸಲ ಹೋಯ್ತು ಅಂದ್ರೆ ಅದು ಹೋಯ್ತು ಅಂತಲೇ ಲೆಕ್ಕ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಪ್ರದೇಶ ಅತ್ಯಂತ ಜೀವ ವೈವಿಧ್ಯ ತಾಣದಲ್ಲಿ ಒಂದು ಪ್ರದೇಶ ಆಗಿದೆ. ಇಲ್ಲಿ ಶೋಲಕಾಡು, ಹುಲ್ಲುಗಾವಲು ಮತ್ತು ನದಿ ಮೂಲಗಳು ಕಂಡು ಬರ್ತವೆ. ಹಾಗೆಯೇ ವನ್ಯಜೀವಿಗಳ ಒಂದು ಒಳ್ಳೆ ಆವಾಸ ಸ್ಥಾನ ಕೂಡ ಇದೆ. ಹುಲಿಯಂಥ ಪ್ರಾಣಿಗಳು ಕೂಡ ಇಲ್ಲಿ ವಾಸಿಸ್ತವೆ. ಇಂಥ ಒಂದು ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಕೇಬಲ್ ಕಾರನ್ನು ಅಳವಡಿಸುವ ಯೋಜನೆಗೆ ನಮ್ಮದು ಸಂಪೂರ್ಣ ವಿರೋಧ ಇದೆ. ಯಾಕೆಂದರೆ ಈಗಾಗಲೇ ಪ್ರವಾಸೋದ್ಯಮದಿಂದ ಬೆಟ್ಟ ಶ್ರೇಣಿಗಳ ಮೇಲೆ ಒತ್ತಡ ಜಾಸ್ತಿ ಆಗಿದೆ. ಇವರು ಮತ್ತೊಂದು ಪ್ರವಾಸೋದ್ಯಮ ಅಭಿವೃದ್ಧಿ ಹೆಸರಿನಲ್ಲಿ ಯೋಜನೆ ಜಾರಿಗೆ ತಂದಿದ್ದೇ ಆದಲ್ಲಿ ಆ ಭಾಗದಲ್ಲಿರುವಂತಹ ಸಸ್ಯ ಸಂಕುಲ, ವನ್ಯಜೀವಿ ಸಂಪತ್ತು, ಹಾಗೆಯೇ ಪರಿಸರ ಕೂಡ ಹಾಳಾಗುವಂಥ ಸಾಧ್ಯತೆ.